ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರನ್ನ ಮಣಿಸಬೇಕು ಅಂತ ಹೇಳಿ ಒಂದು ಕಡೆಯಲ್ಲಿ ಅಶೋಕ್ ಅವರನ್ನ ಅಭ್ಯರ್ಥಿ ಮಾಡಿ ಆಮೇಲೆ ಅಶೋಕ್ ಅವರ ವಿರುದ್ಧ ಡಿ ಕೆ ಸುರೇಶ್ ಅವರನ್ನ ನಿಲ್ಲಿಸೋ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನೇ ಮಣಿಸಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಡಿ ಕೆ ಶಿವಕುಮಾರ್ಗೆ ನಾಮಪತ್ರ ತಿರಸ್ಕಾರ ಆಗುವ ಭೀತಿ ಎದುರಾಗಿದೆ. ಇವತ್ತಿನಿಂದ ನಾಮಪತ್ರ ಪರಿಶೀಲನೆ ನಡೆಯುತ್ತೆ. ಸೊ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ಇಲ್ಲಿ ಒಂದು ವೇಳೆ ಕ್ಯಾನ್ಸಲ್ ಆದರೆ ಬಿಜೆಪಿಗೆ ದೊಡ್ಡ ಪ್ಲಸ್ ಆಗುತ್ತೆ. ಡಿ ಕೆ ಶಿವಕುಮಾರ್ಗೆ ಹೆದರಿಕೆ ಇದೆ. ಅದೇ ಕಾರಣಕ್ಕೆ ನಿನ್ನೆ ಡಿ ಕೆ ಸುರೇಶ್ ಅದೇ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಕೆ ಮಾಡಿರುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ಭಯ ಇದೆ. ಇವತ್ತು ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯೊಂದನ್ನು ಕರೆದಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸ್ತಿದ್ದಾರೆ. ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಇದರಲ್ಲಿ ಚರ್ಚೆ ಮಾಡ್ತಾರೆ. ಜೊತೆಗೆ ಈಗಾಗಲೇ ಹೇಳಿದ್ರಲ್ಲ, ಷಡ್ಯಂತ್ರ ಆಗ್ತಾ ಇದೆ, ನಮ್ಮನ್ನು ಮಣಿಸ್ಬೇಕು ಅಂತ ಬಿಜೆಪಿಯವರು ಅದೇನೇನೋ ಮಾಡ್ತಾ ಇದ್ದಾರೆ ಅಂಥೇಳಿ ನಿನ್ನೆಯ ವಾಗ್ದಾಳಿಯನ್ನು ನಡೆಸಿದ್ರು, ಅದು ಕಂಟಿನ್ಯೂ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಪತ್ರ ಅಥವಾ ಅವರು ಈಗಾಗಲೇ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್, ಆ ಅಫಿಡವಿಟನ್ನು ಸುಮಾರು 55,000 ಡೌನ್ಲೋಡ್ ಮಾಡಿಕೊಳ್ಳಲಾಗಿದೆ. ಸೊ 5,000 ಡೌನ್ಲೋಡ್ ಆಗಿದೆ ಅಂದಿದ ತಕ್ಷಣ ಒಂದು ಭಯ ಇರುತ್ತೆ. ಅಂದರೆ ಅವರ ಹೆಸರಲ್ಲಿ ಸಾಲು ಸಾಲು ಪ್ರಕರಣಗಳಿದೆ. ಅವರ ಆಸ್ತಿ ವಿಚಾರದಲ್ಲಿ ಈಗಾಗಲೇ ನಿಮ್ಗೆ ನೆನಪಿದ್ರೆ ಇಡಿ ತನಿಖೆಯಲ್ಲಿ 2013 ಮತ್ತು 2018 ಡಿ ಕೆ ಶಿವಕುಮಾರ್ ಚುನಾವಣೆಗೆ ಸಲ್ಲಿಸಿದಂಥ ನಾಮಪತ್ರದ ಜೊತೆಗೆ ಏನು ತಮ್ಮ ಆಸ್ತಿ ಘೋಷಣೆ ಮಾಡಿಕೊಂಡಿದ್ರು ಅದರಲ್ಲಿ ಡಿಫರೆನ್ಸ್ ಇದೆ ಅಂತ ಇಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಸೊ ಆ ನಿಮಿತ್ತ ಅದು ಒಂದು ಪಾಯಿಂಟ್ ಆಗಿ, ಅದ್ರ ಜೊತೆಗೆ ಈ ಬಾರಿ ಸಲ್ಲಿಕೆ ಮಾಡಿರುವಂಥ ಏನು ಆಸ್ತಿ ಘೋಷಣೆ ಏನಿದೆ ಅದರಲ್ಲೇನಾದರೂ ಬದಲಾವಣೆ ಆಗಿದೆಯಾ? ಈಗಾಗಲೇ ಅದನ್ನು ನೋಡೋದಕ್ಕೆ 5,000 ಜನ ಡಿ ಕೆ ಶಿವಕುಮಾರ್ ಅವರ ಆ ಅಫಿಡವಿಟ್ ಕಾಪಿಯನ್ನು ಡೌನ್ಲೋಡ್ ಮಾಡಿದ್ದಾರೆ. ಅದು ಪಬ್ಲಿಕ್ ಸೋರ್ಸ್ ಇದೆ, ಯಾರಿಗೆ ಬೇಕಾದರೂ ಸಿಗುತ್ತೆ. ನಾನು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು, ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು. ಆದರೆ 5,000 ಡೌನ್ಲೋಡ್ ಆಗೋದಕ್ಕೆ ಸಾಧ್ಯನಾ ಒಬ್ಬ ಅಭ್ಯರ್ಥಿಯ ಒಂದು ನಾಮಪತ್ರ ಸಲ್ಲಿಕೆ ಡೀಟೇಲ್ಸು ಅನ್ನೋ ಭಯ? ಅಂದರೆ 5,000 ಡೌನ್ಲೋಡ್ ಆಗಿದೆ ಅಂತಂದರೆ ಏನೋ ಸಮಥಿಂಗ್ ಇಸ್ ರಾಂಗ್ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನಮ್ಮ ಇದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ವಿ ಎನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ಭಯ ಇದೆ, ಇದನ್ನು ಬಿಜೆಪಿಯ ಮಾಸ್ಟರ್ ಪ್ಲಾನ್ ಅಂತ ಹೇಳ್ಬೋದಾ? ಯಾಕಂದರೆ ಬಿಜೆಪಿಯನ್ನು ಕಟ್ಟಿಹಾಕೋದಕ್ಕೆ ಹೋಗಿದ್ದಂಥ ಡಿ ಕೆ ಶಿವಕುಮಾರನ್ನು ಕಟ್ಟಿಹಾಕೋದಕ್ಕೆ ಬಿಜೆಪಿ ತಿರುಮಂತ್ರ ಏನಾದರೂ ಇಲ್ಲಿ ಯೂಸ್ ಮಾಡ್ತಾ ರಾಘವೇಂದ್ರ? ಖಂಡಿತವಾಗೂ ಏನಂದ್ರೆ ಪ್ರಣಬ್, ಡಿ ಕೆ ಶಿವಕುಮಾರ್ ಅವರು ಹೇಳುವ ಪ್ರಕಾರನೇ ಏನು ತಮ್ಮ ಆಸ್ತಿ ವಿವರದ ಒಂದು ಅಫಿಡವಿಟ್ ಏನಿದೆ ಅದನ್ನ ಸುಮಾರು ಬಿಜೆಪಿ ಕಾರ್ಯಕರ್ತರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ನೋದ್ರ ಬಗ್ಗೆಯೂ ಸಹ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈಗಾಗಲೇ ಸಾಕಷ್ಟು ಕೇಸ್ಗಳು ಸಹ ಅದೇ ವಿಚಾರವಾಗಿ ನಡೀತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೊಡೋದಕ್ಕೆ ಮತ್ತೆ ಕೆಲವೊಂದಿಷ್ಟು ದೂರುಗಳನ್ನು ಕೊಡೋದಕ್ಕೆ ಬಿಜೆಪಿಯ ಕಾರ್ಯಕರ್ತರನ್ನೇ ಸುಮಾರು 5,000 ಹೆಚ್ಚು ಮಂದಿ ನನ್ನ ಅಫಿಡವಿಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಮಾಹಿತಿಯನ್ನ ತರಿಸ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕನಕಪುರದಲ್ಲಿ ತಮ್ಮ ಡಿ ಕೆ ಸುರೇಶ್ ಅವರನ್ನ ಸಹ ನಾಮಪತ್ರವನ್ನ ಹಾಕಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುಮಾನ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ಸಹ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಒಳಸಂಚಲನ ರೂಪಿಸ್ತಾ ಇದೆ ಅನ್ನೋ ಒಂದು ಆರೋಪ ಅವ್ರದೇನಿದೆ. ಯಾಕಂದ್ರೆ ಯಾವ ಕ್ಷಣದಲ್ಲೂ ಬೇಕಾದ್ರೂ ಸಹ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕ್ರಮ ಕೈಗೊಳ್ಬಹುದು. ನಾಮಪತ್ರ ತಿರಸ್ಕಾರ ಏನಾದ್ರೂ ಆಗಿದ್ದೆ ಅದಲ್ಲಿ ಆಗ ಡಿ ಕೆ ಸುರೇಶ್ ಅವರು ಅಲ್ಲಿಂದ ಸ್ಪರ್ಧೆ ಮಾಡಿ ಡಿ ಕೆ ಶಿವಕುಮಾರ್ ಅವರ ಬದಲಿಗೆ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಸಹ ಹೇಳಲಾಗುತ್ತೆ. ಈ ನಿಟ್ಟಿನಲ್ಲಿ ನಾಮಿನೇಷನ್ ಅನ್ನು ಹಾಕ್ಸಿದ್ದಾರೆ ಅಂತ ಸಹ ಹೇಳಕತ್ತೆ. ಆದ್ರೆ ಯಾವುದಕ್ಕೂ ಸಹ ಕ್ಲಾರಿಟಿ ಸಿಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ನಿನ್ನೆ 2 ದಿನ ವೆಯ್ಟ್ ಮಾಡಿ, ಇನ್ನು 2 ದಿನದ ನಂತರ ಏನಕ್ಕೆ ನಾಮಿನೇಷನ್ ಅನ್ನು ಮಾಡಿದ್ದು ಡಿ ಕೆ ಸುರೇಶ್ ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಸಹ ಹೇಳ್ತಾರೆ. ಆದ್ರೆ ಒಂದ್ ಕಡೆ ಹೇಳ್ತಾರೆ ನನ್ನ ಏನು ಆಸ್ತಿ ವಿವರವನ್ನ ಸುಮಾರು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಅದ್ರ ಮೇಲೆ ದೂರು ಕೊಡ್ಬೇಕಂತ ಇದ್ದಾರೆ ಅಂತಾನು ಒಂದ್ಸರಿ ಹೇಳ್ತಾರೆ, ಒಂದ್ಸರಿ 2 ದಿನ ವೆಯ್ಟ್ ಮಾಡಿ ಏನಕ್ಕೋಸ್ಕರ ಅನ್ನೋದನ್ನು ಸಹ ಹೇಳ್ತಾರೆ. ಹೀಗಾಗಿ ಕೆಲವೊಂದಿಷ್ಟು ದ್ವಂದ್ವಗಳು ಸಹ ಇಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ರಣತಂತ್ರವೋ ಅಥವಾ ಇದು ಬಿಜೆಪಿಯ ರಣತಂತ್ರವೋ ಅನ್ನೋದನ್ನು ಸಹ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಪ್ರಣವ್, ರೈಟ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.